एडब्ल्यूएस मीसलाती पर तीर्प विचार सामान्य वर्गकू शेकड़ा हतरष्टु मीसलाती कोर्ट नीडिरतक्कंत तीर्प स्वागतार्ह एंदु शिवमोग्गदल्लि माजी सचिव केसी ईश्वरप्प हेळिदारे। ಆರ್ಥಿಕವಾಗಿ ಹಿಂದುಳಿದ ಜನರ ಬುದ್ಧಿವಂತಿಕೆ ದೇಶಕ್ಕೆ ಬೇಕು। ಇನ್ನು ಮುಂದುವರಿದ ಸಮಾಜದ ಬಡ ಪ್ರತಿಭಾವಂತರಿಗೆ ಮೀಸಲಾತಿ ಸಿಗದಿದ್ರೆ ದೇಶಕ್ಕೆ ನಷ್ಟ। ಇದಿಂದ ಬೇರೆ ಯಾವ ವರ್ಗಕ್ಕೂ ನಷ್ಟ ಇಲ್ಲ। ಇಲ್ಲ ಯಾರು ಜಾತಿ ತರಬಾರದು। ರಾಷ್ಟ್ರದ ಹಿತದೃಷ್ಟಿಯಿಂದ ನೀಡಿರುವ ಸುಪ್ರೀಂ ಆದೇಶ ಎಲ್ಲರಿಗೂ ಸ್ವಾಗತಾರ್ಹ। ರಾಷ್ಟ್ರದ ಹಿತದೃಷ್ಟಿಯಿಂದ ಜಾತಿ ತರಬಾರದು। ಇನ್ನು ದತ್ತಪೀಠ ಹಿಂದೂ ಪೀಠ ಘೋಷಣೆ ವಿಚಾರವಾಗಿ ದತ್ತಪೀಠದ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಬಂದಿದೆ। ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡೆಕೊಂಡು ಹೋಗ್ತಿದೆ। ಬರುವಂತ ದಿನದಲ್ಲಿ ದತ್ತಪೀಠ ಹಿಂದೂ ಪೀಠ ಆಗುವ ಬಗ್ಗೆ ವಿಶ್ವಾಸ ಇದೆ। ನಾ ಕಾಂಗ್ರೆಸ್ ಪಕ್ಷ ಬಿಟ್ಟವರ ಪಕ್ಷಕ್ಕೆ ಡಿಕೆಶಿ ಆಹ್ವಾನ ವಿಚಾರವಾಗಿ ಡಿಕೆಶಿ ತಮ್ಮ ಪಕ್ಷ ಬೆತ್ತಲೆ ಆಗಿದೆ ಅಂತ ಅವರೇ ಒಪ್ಪಿಕೊಂಡ ಹಾಗೆ ಆಯಿತು। ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ಳಲ್ಲ ಅಂದಿದ್ರು। ಅಂತ ದುಸ್ಥಿತಿ ಕಾಂಗ್ರೆಸ್ ಗೆ ಬಂದಿದೆ। ಚುನಾವಣೆಗೆ ನಿಲ್ಲುವವರು 2 ಲಕ್ಷ ಕೊಡಬೇಕಂತೆ। ನಿಷ್ಠಾವಂತ ಕಾಂಗ್ರೆಸ್ಗೆ 2 ಲಕ್ಷ ಎಲ್ಲಿಂದ ತರ್ತಾನೆ। ಬಡವ ಚುನಾವಣೆಗೆ ನಿಲ್ಲಬೇಡ ಅಂತ ಕಾಂಗ್ರೆಸ್ ಹೇಳಿಬಿಡಲಿ। ನೋ ಎರಡು ಅಂಶದ ಬಗ್ಗೆ ಡಿಕೆಶಿ ಕ್ಷಮೆ ಕೇಳಬೇಕು। ಕರ್ಗೆ ಅವರು ರಾಜ್ಯದ ಹಿರಿಯ ರಾಜಕಾರಣಿ, ಅವರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿಸಿದ್ದು ಇದೇ ಕಾಂಗ್ರೆಸ್ಸಿಗರು। ಸಿದ್ದರಾಮಯ್ಯ ಅವರು ನಿನ್ನೆ ಕರ್ಗೆ ಸ್ವಾಗತಕ್ಕೆ ಏರ್ಪೋರ್ಟ್ ಗೆ ಹೋದ್ರು। ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ। ಕಾಂಗ್ರೆಸ್ ಜಾತಿಗೆ ಜಾತಿ ಗುಂಡಾಗಿರಿ ಹಣದ ಮೇಲೆ ಅವರಿಗೆ ಬಿದ್ದು ಅಭ್ಯಾಸ ಇದೆ। ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರವಾಗಿ ಸಿದ್ದರಾಮಯ್ಯ ಅಲೆಮಾರಿ ಆಗಿದ್ದಾರೆ। ಸಿದ್ದರಾಮಯ್ಯ ಒಬ್ಬ ಅಲೆಮಾರಿ ರಾಜಕಾರಣಿ, ಅಲೆಮಾರಿ ಎಲ್ಲಿಯೂ ನಿಲ್ಲೋದಿಲ್ಲ, ಅವರು ಸೋಲ್ತಾರೆ। ಪರಮೇಶ್ವರನ ಸೋಲಿಸಿದ್ರು, ಪರಮೇಶ್ವರ ಸೋಲಿಸಿದ್ರು, ಇನ್ನು ಕರ್ಗೆ ಸಿಎಂ ಆಗೋದಕ್ಕೆ ಬಿಡಲಿಲ್ಲ, ಡಿಕೆಶಿಗೆ ಅಡ್ಡಗಾಲು ಹಾಕ್ತಿದ್ದಾರೆ, ನಿನಗೆ ಸ್ಥಾನ ಇಲ್ಲ, ಎಲ್ಲಿ ನಿಲ್ಲೋದು ಅಂತ ಗೊತ್ತಿಲ್ಲ, ಇನ್ನು 150 ಸ್ಥಾನ ಎಲ್ಲಿ ಗೆಲ್ಲೋದು, ನನಗೆ ಅವಾಗ ನ್ಯಾಯ ಮಾಡಿದ್ದೆ ಅನ್ಯಾಯ ಮಾಡಿದ್ದೆ ಈಗ ಸರಿಯಾಗಿ ಮಾಡ್ತೀನಿ ಅಂತ ಕರ್ಗೆ ಬುದ್ಧಿ ಕಲಿಸ್ತಾರೆ, ಎಲ್ಲಿ ಸ್ಪರ್ಧೆ ಮಾಡೋದು ಅಂತ ಹುಡುಕ್ತಿದ್ದಾರೆ। ನಾ ಕಾಂಗ್ರೆಸ್ನವರ ಅನೇಕರ ಪರಿಸ್ಥಿತಿ ಇದೇ ಆಗಿದೆ। ಕೋಲಾರಕ್ಕೆ ಆಹ್ವಾನಿಸಿದ್ದಾರೆ, ನಾ ಜಮೀರ್ ಕರೀತಾ ಇದ್ದಾರೆ ಅಂತಾರೆ, ಎಲ್ಲರೂ ಸುಮ್ಮನೆ ಕರೀತಾರೆ, ಯಾರು ಬಿಟ್ಕೊಡೋದಕ್ಕೆ ಸಿದ್ರಿಲ್ಲ। ನಾ ಸಿದ್ದರಾಮಯ್ಯ ಎರಡೂ ಕಡೆ ಅಲ್ಲ, 224 ಕ್ಷೇತ್ರದಲ್ಲೂ ನಿಲ್ಲಲಿ, ನನಗೇನು, ಅವರು ಎಲ್ಲಿ ನಿಂತರು ಸೋಲ್ತಾರೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ। ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ। ಇವತ್ತೇನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಅನ್ನೋದನ್ನು ನಾನು ಸ್ವಾಗತ ಮಾಡ್ತೇನೆ। ಆರ್ಥಿಕವಾಗಿ ಬಹಳ ಹಿಂದುಳಿದ ಜನ, ಅವನ ಬುದ್ಧಿವಂತಿಕೆ ಈ ದೇಶಕ್ಕೆ ಈ ಸಮಾಜಕ್ಕೆ ಬೇಕಾಗುತ್ತೆ। ಅವನು ಮುಂದುವರ ಸಮಾಜ, ಆದರೆ ಬಡವ, ಬಹಳ ಬುದ್ಧಿವಂತ। ಅವನು ಮೀಸಲಾತಿ ಇಲ್ಲ ಅಂದರೆ ರಾಷ್ಟ್ರಕ್ಕೇ ಆ ಬುದ್ಧಿವಂತಿಕೆ ನಷ್ಟ ಆಗುತ್ತೆ। ಇದರಿಂದ ಬೇರೆ ಯಾವುದೇ ಸಮಾಜಕ್ಕೆ ಇದರಿಂದ ತೊಂದರೆ ಇಲ್ಲ, ದಲಿತರಿಗೆ, ಹಿಂದುಳಿದವ್ರಿಗೆ, ವರ್ಗದ ಜನಕ್ಕಿರ್ಬೋದು, ಎಸ್ ಟಿಗಳಿಗಿರ್ಬೋದು, ಯಾರಿಗೂ ಇದರಿಂದ ತೊಂದರೆ ಆಗಂಥ ಪ್ರಶ್ನೆ ಉದ್ಭವ ಆಗಲ್ಲ। ಹೀಗಾಗಿ ಇವತ್ತೇನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಇದನ್ನು ಎಲ್ಲರೂ ಸ್ವಾಗತಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ। ಯಾತಕ್ಕೆ ಅಂತಂದರೆ ಕೆಲವರು ನಮ್ಮ ಜಾತಿಗೆ ಅನುಕೂಲ ಆಗುತ್ತೆ ಅಂತ ಕೆಲವರು ಸ್ವಾಗತ ಮಾಡ್ತಾರೆ, ಕೆಲವರು ನಮ್ಮ ಜಾತಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ಕೆಲವರು ವಿರೋಧ ಮಾಡ್ತಾರೆ। ಖಂಡಿತ ಯಾವುದೇ ಕಾರಣಕ್ಕೂ ಇಲ್ಲಿ ಜಾತಿ ತರಬಾರ್ದು, ರಾಷ್ಟ್ರದ ಹಿತದೃಷ್ಟಿಯಿಂದ ಬುದ್ಧಿವಂತಿಕೆಯನ್ನು ಬೆಂಬಲಿಸೋ ದೃಷ್ಟಿಯಿಂದ ಇವತ್ತೇನು ಸುಪ್ರೀಂ ಕೋರ್ಟು ಇವತ್ತು ತೀರ್ಪು ಕೊಟ್ಟಿದೆ, ಇದನ್ನು ಎಲ್ಲರೂ ಸ್ವಾಗತಿಸಬೇಕು ಅಂತೇಳಿ ನನ್ನ ಪ್ರಾರ್ಥನೆ। ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ದಾರೆ,
ಇದೇ ಕಾಂಗ್ರೆಸ್ಸಿಗರೆ, ಇದೇ ಸಿದ್ದರಾಮಯ್ಯನವರೇ. ಈಗ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರ ಆದ್ರು ಅಂತಿದ್ದಂಗೇನೆ ಏರ್ಪೋರ್ಟ್ ಕೊಡೋದ್ರು. ಅವರು ಜೀವನದಲ್ಲಿ ಹೋದವರಲ್ಲ, ಅವರ ಜೊತೆಗೆ ಬಂದರು. ಈ ಹಾಡಿ ಹೊಗಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತವರು 1000 ಜನ ಹುಟ್ಟು ಬಂದರೂ ಕೂಡ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ಒಬ್ಬ ನರೇಂದ್ರ ಮೋದಿನೇ ನಮಗೆ ಸಾಕು. ಇಡೀ ದೇಶ ವಿಶ್ವ ಮೆಚ್ಚಿರುವಂಥ ಒಬ್ಬ ನಾಯಕ ನಿಜಕ್ಕೂ ಕೂಡ ಇಡೀ ದೇಶವನ್ನು ಸರಿಯಾದ ದಿಕ್ಕಲ್ಲಿ ತಗೊಂಡೋಗ್ತಾರಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಸಂಘಟಿತವಾಗಿದೆ. ನಮ್ಮಲ್ಲಿ ಆ ರೀತಿ ಕಾಂಗ್ರೆಸ್ನಲ್ಲಿರುವಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನಂಥ ಗುಂಪಿಲ್ಲ. ಒಂದೇ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಪಕ್ಷದ ಕಾರ್ಯಕರ್ತರು ಸಂಘಟನಾತ್ಮಕವಾಗಿ ಒಂದಾಗಿದ್ದೇವೆ, ನಾಯಕರೆಲ್ಲ ಒಂದಾಗಿದ್ದೇವೆ. ಹಾಗಾಗಿ ನಾಯಕತ್ವ, ಸಿದ್ಧಾಂತ ಮತ್ತು ಅಭಿವೃದ್ಧಿ ಈ ಮೂರು ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬರ್ತೇವೆ. ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇರೋಷ್ಟು ಸೀಟು ಉಳಿಸ್ಕೊಳ್ಳಲ್ಲ. ವಿರೋಧ ಪಕ್ಷವಾಗಿ ಅಕಸ್ಮಾತ್ ಅಷ್ಟು ಸ್ಥಾನ ಗೆದ್ದರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ಪುಣ್ಯ. ಪಾಪ ಅವರು ಅಲೆಮಾರಿ ಆಗಿಬಿಟ್ಟಿದ್ರು. ಸಿದ್ದರಾಮಯ್ಯನವರು ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಇಂಥ ಸ್ಥಿತಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ವ್ಯಕ್ತಿಗೇ ಇಂಥ ಪರಿಸ್ಥಿತಿ ಇದ್ದರೆ ಇನ್ನು ಉಳಿದಂಥ MLAಗಳ ಪರಿಸ್ಥಿತಿ ಏನಾಗಬೇಕು ಹೇಳಿ. ಅನೇಕರು ಅನೇಕ ಸ್ಥಾನಗಳನ್ನು ಹುಡುಕಾಡ್ತಿದ್ದಾರೆ, ಎಲ್ಲೋಗಲಿ 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 ಅಂತ. ಇದು ಕಾಂಗ್ರೆಸ್ ಪರಿಸ್ಥಿತಿ ಹಿಂಗಿರಬೇಕಾದ್ರೆ ಅದಕ್ಕೋಸ್ಕರನೇ ಅವರು ಯಾರ್ಯಾರೆಲ್ಲರಿದ್ದರೂ ಬಂದರೂ ನಾವು ತಗೋತೀವಿ ಅಂತ ಇರೋದಿರೋದು. ಸಿದ್ದರಾಮಯ್ಯನವ್ರಿಗೆ ಅವ್ರು ಚಾಮುಂಡೇಶ್ವರಿ ಸೋತರು, ಬಾದಾಮಿಗೆ ಹೋದರು. ಈಗ ಅಲ್ಲಿ ಬಾದಾಮಿನಾರು ಡೆವಲಪ್ ಮಾಡಿ ಆ ಜನ ನಂಗೆ ಮೆಚ್ಚಿದ್ದಾರೆ, ನಾನು ಅಲ್ಲೇ ನಿಲ್ತೀನಿ ಅಂತ ಹೇಳೋಂಥ ಧೈರ್ಯನೂ ಇಲ್ಲಲ್ಲ. ಕೋಲಾರ ಅಂತೆ, ಕೋಲಾರ ಕಲ್ಲಿ ಕರೀತಾರಂತೆ, ಜಮೀರ್ ಅಹಮದ್ ಕರೀತಾರಂತೆ, ಇನ್ನೆಂಥದ್ದು ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ, ಕರೀತಾರೆ ಮರ್ಯಾದೆಗೋಸ್ಕರ ಕರೀತಾರೆ, ಬಿಟ್ಕೊಟ್ಬಿಡ್ತಾರಾ? ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಸಿದ್ದರಾಮಯ್ಯನವರು ಒಬ್ಬ ಅಲೆಮಾರಿ ರಾಜಕಾರಣಿ. ಅವ್ರಿಗೆ ಯಾವ ಸ್ಥಾನ ನಿಲ್ಲಬೇಕು ಅಂತ ಪಾಪ ಅವರಿಗೆ ಗೊತ್ತಿಲ್ಲ. ಅಲೆಮಾರಿಗೆ ಎಲ್ಲೂ ನಿಂತರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಖಂಡಿತ ಅವರು ಚುನಾವಣೆ ಸೋಲ್ತಾರೆ, BJP ಗೆಲ್ಲುತ್ತೆ.